ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ 67 ಲಕ್ಷ ದಾಟಿದ್ದು ಇದು ವಿಶ್ವದಲ್ಲೇ ಅತಿ ಹೆಚ್ಚಿನ ಪ್ರಮಾಣದ್ದಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ಸದ್ಯ ದೇಶದಲ್ಲಿ ಚೇತರಿಕೆ ಪ್ರಮಾಣ 88.63 ರಷ್ಟಿದೆ. ಈವರೆಗೆ ದೇಶದಲ್ಲಿ 9.6 ಕೋಟಿಗೂ ಅಧಿಕ ಜನರಿಗೆ ಕೊರೋನಾ ಸೋಂಕು ಮಾದರಿ ಪರೀಕ್ಷೆ ನಡೆಸಲಾಗಿದ್ದು ಇದರೊಂದಿಗೆ ಭಾರತ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಸಾವಿನ ಪ್ರಮಾಣ ಕಡಿಮೆಯಾಗಿದೆ. ಕಳೆದ 7 ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇದೆ ಎಂದು ಮಾಹಿತಿ ನೀಡಿದರು. ಸದ್ಯ ದೇಶದಲ್ಲಿ ದೃಢಪಟ್ಟ ಪ್ರಕರಣಗಳ ಸಂಖ್ಯೆ ಸರಾಸರಿ ಶೇಕಡ 7.90ಯಷ್ಟಿದೆ. ದೇಶದ ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಸೇರಿ 6 ರಾಜ್ಯಗಳಲ್ಲಿ ಶೇಕಡ 64ರಷ್ಟಿದೆ. ದೇಶದಲ್ಲಿ ಆಮ್ಲಜನಕದ ಕೊರತೆ ಇಲ್ಲ. ನಿರಂತರವಾಗಿ ವೈದ್ಯಕೀಯ ಆಮ್ಲಜನಕ ಪೂರೈಕೆಗೆ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ದೇಶದ 246 ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನಾ ಸ್ಥಾವರಗಳನ್ನು ನಿರ್ಮಿಸಲಾಗುತ್ತಿದೆ ಎಂದರು. देखें तो ये 4.5% है. ये तब हो रहा है जबकि क्यूमुलेटिव टेस्ट तो बढ़े 9,60,00,000 हो गए हैं और औसतन जो हम प्रतिदिन टेस्ट कर रहे हैं अगर पिछले सप्ताह के आंकड़ों के आधार पर देखें तो वो 10,24,000 टेस्ट हम प्रतिदिन पिछले सप्ताह हमने किए. उससे पिछले सप्ताह का देखें तो वो कुछ और अधिक हमने प्रतिदिन किए थे, लगभग 11,00,000 के करीब किए थे. और यदि हम देखते हैं कि कुल केसेस में से एक्टिव केसेस कितने हैं तो वो केवल 9.8% हैं. ये वो केसेस हैं जो कि अस्पतालों में हैं या होम आइसोलेशन में हैं, तो इनकी संख्या भी लगातार घट रही है. WHO solidarity trial. ICMR ಮಹಾನಿರ್ದೇಶಕ ಬಲರಾಮ್ ಭಾರ್ಗವ ವಿಶ್ವ ಆರೋಗ್ಯ ಸಂಸ್ಥೆ ಭಾರತ ಸೇರಿದಂತೆ 30 ದೇಶಗಳೊಂದಿಗೆ ಕೋವಿಡ್ ಲಸಿಕೆ ಪ್ರಯೋಗ ನಡೆಸಿದೆ. ಆದರೆ ಈ ಲಸಿಕೆ ನಿರೀಕ್ಷಿತ ಮಟ್ಟದಲ್ಲಿ ಉತ್ತಮವಾಗಿಲ್ಲ ಎಂದು. ದಿಸ್ ಇಸ್ ನಾಟ್ ಯೆಟ್ ಬೀನ್ ಪಿಯರ್ ರಿವ್ಯೂಡ್. ಹೌಎವರ್ ವಿ ಫೈಂಡ್ ದಟ್ ದೀಸ್ ಡ್ರಗ್ಸ್ ಆರ್ ನಾಟ್ ಪರ್ಫಾರ್ಮಿಂಗ್ ಆಸ್ ವಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಸೊ ಡಿಬೇಟ್ ಅಂಡ್ ಡಿಸ್ಕಷನ್ ಇಸ್ ongoing at the joint at the national task force and the joint monitoring group and we will take into cognizance the results of these. ಗ್ರಾಮೀಣ ಆರ್ಥಿಕತೆ ವೃದ್ಧಿಗೆ ಉಕ್ಕು ಬಳಕೆ ಉತ್ತೇಜಿಸುವ ಕುರಿತಂತೆ ಕೇಂದ್ರ ಉಕ್ಕು ಸಚಿವಾಲಯ ಮತ್ತು ಭಾರತೀಯ ಕೈಗಾರಿಕಾ ಒಕ್ಕೂಟ ಇಂದು ವೆಬಿನಾರ್ ಗೋಷ್ಠಿ ಆಯೋಜಿಸಿದ್ದವು. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಗ್ ತೋಮರ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್, ಉಕ್ಕು ಖಾತೆ ರಾಜ್ಯ ಸಚಿವ ಫಗನ್ ಸಿಂಗ್ ಕುಲಾಸ್ತೆ ಸಭೆಯಲ್ಲಿ ಭಾಗವಹಿಸಿದ್ದರು. ಗ್ರಾಮೀಣ ಆರ್ಥಿಕತೆ, ಕೃಷಿ, ಹೈನೋದ್ಯಮ ಮತ್ತು ಆಹಾರ ಸಂಸ್ಕರಣೆ ವಲಯಗಳಲ್ಲಿ ಉಕ್ಕು ಬಳಕೆ ಹೆಚ್ಚಿಸಿ ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಯಶಸ್ವಿಯಾಗಿಸುವ ಗುರಿಯೊಂದಿಗೆ ಈ ಸಭೆಯನ್ನು ಆಯೋಜಿಸಲಾಗಿತ್ತು. ಗ್ರಾಮೀಣ ಭಾಗದಲ್ಲಿ ಸದ್ಯದ ಹಾಗೂ ಭವಿಷ್ಯದ ಉಕ್ಕು ಅಗತ್ಯತೆ ಮತ್ತು ಉಕ್ಕಿನ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಸಭೆಯ ಉದ್ದೇಶವಾಗಿದೆ. ನರೇಂದ್ರ ಸಿಂಗ್ ತೋಮರ್, ಗ್ರಾಮೀಣ ಭಾಗದಲ್ಲಿ ಉಕ್ಕು ಅಗತ್ಯತೆಯನ್ನು ಪೂರೈಸಲು ಸರ್ಕಾರ ಬದ್ಧವಿದೆ. ಪ್ರಧಾನಮಂತ್ರಿ ಅವರು ಘೋಷಿಸಿರುವ 1,00,000 ಕೋಟಿ ರೂಪಾಯಿ ಕೃಷಿ ಮೂಲಸೌಕರ್ಯ ನಿಧಿಯ ಮೂಲಕ ಶೈತ್ಯಾಗಾರಗಳು, ಮಂಡಿಗಳು ಸೇರಿದಂತೆ ಕೃಷಿ ಮೂಲಸೌಕರ್ಯ ಯೋಜನೆಗಳು ಜಾರಿಗೊಳ್ಳುತ್ತಿವೆ. ಈ ಮೂಲಕ ಉಕ್ಕು ಬಳಕೆಯೂ ಹೆಚ್ಚಾಗುತ್ತಿದೆ ಎಂದರು. उसमें इस्पात की खपत प्रति व्यक्ति कैसे और बढ़ाई जा सकती है, इस पर हम प्राथमिकता से और चिंता से काम कर रहे हैं. 1,00,000 ಕೋಟಿ ರೂಪಾಯಿ ಧರ್ಮೇಂದ್ರ ಪ್ರಧಾನ್, ಕೃಷಿ ಮೂಲಸೌಕರ್ಯ ನಿಧಿಯಿಂದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ವಿವಿಧ ವಲಯಗಳನ್ನು ಆದ್ಯತಾ ವಲಯಗಳನ್ನಾಗಿ ಪರಿಗಣಿಸಿದೆ. ದೇಶಾದ್ಯಂತ ಸುಮಾರು 5,000 ಜೈವಿಕ ಅನಿಲ ಸ್ಥಾವರಗಳ ನಿರ್ಮಾಣ ಮತ್ತು ಅಕ್ಕಿಯಿಂದ ಎಥನಾಲ್ ಉತ್ಪಾದನೆಗೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು. सीधा सीधा स्टील की खपत होगी और 10,000-20,000 करोड़ रुपया के नया प्रोक्योरमेंट उस माध्यम से किसानों के लिए हो,
ये स्टील मिनिस्ट्री, पेट्रोलियम मिनिस्ट्री जैसे मिनिस्ट्री की रोल बन रही है।